श्री गुरुभ्यो नमः। वक्रतुंड महाकाय कोटि सूर्य समप्रभा निर्विघ्नं कुरुमे देव सर्वकार्येषु सर्वदा। तल्लणिसदे श्री वल्लभनलि मन निल्लिसि नडेवरिगेल्ल जय। इदु व्यासरायर हरिदासर मातु। ईग इन्नेनु चातुर्मास आरंभ आयितु निन्नेयिंद। अधिक मास बरुत्ते ई सल श्रावण मासदल्लि अधिक मास इदे। ಮೂರು ವರ್ಷ ಆದಮೇಲೆ ಈ ಅಧಿಕ ಮಾಸ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಸ ಈ ವರ್ಷದಲ್ಲಿ 18/7/23 ಅಂದರೆ ಜುಲೈಯಿಂದ 17/8/23 ಈ ಶ್ರಾವಣ ಮಾಸದಲ್ಲಿ ಅಧಿಕ ಶ್ರಾವಣ ಮಾಸ ಅಂತ ಇದೆ. ಆಮೇಲೆ ನಿಜ ಶ್ರಾವಣ ಮಾಸ ಬರುತ್ತೆ. ಈ ಅಧಿಕ ಮಾಸದ ವಿಶೇಷತೆ ಏನು, ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಪಡೆದುಕೊಳ್ಳಬೇಕಾದ ಪುಣ್ಯ ಏನು, ಅದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಇದರಿಂದ ನೋಡ್ಕೊಂಡು ಬಂದಿರ್ತೀವಿ, ಆದರೂ ಮತ್ತೆ ಮತ್ತೆ ಬಂದಾಗ ಹೊಸ ವಿಷಯಗಳನ್ನು ಹೆಚ್ಚು ವಿಷಯಗಳನ್ನು ಮೆಲುಕು ಹಾಕೋದ್ರಿಂದ ನಾವು ಸಾಧನೆ ಮಾಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಈ ವಿಷಯವನ್ನು ತಗೊಂಡು ಮಾತಾಡ್ತಾ ಇದ್ದೀನಿ. ಈ 12 ಒಂದು ವರ್ಷಕ್ಕೆ ಪ್ರತಿ ಮಾಸಕ್ಕೂ ಒಂದು ಸಂಕ್ರಮಣ ಅಂತಿರುತ್ತೆ, 12. ಯಾವಾಗ 3 ಒಂದು ತಿಂಗಳಲ್ಲಿ ಸಂಕ್ರಮಣ ಇರೋದಿಲ್ವೋ ಅದನ್ನು ಮಲಮಾಸ ಅಂತ ಕರಿತಾ ಇದ್ರು. ಆ ಮಲಮಾಸದಲ್ಲಿ ಯಾವ ಶುಭ ಕಾರ್ಯ ಸಾಧನೆ ಏನು ಮಾಡೋ ಹಾಗಿಲ್ಲ, ಅದು ಸ್ವಲ್ಪ ಕೀಳು ಅನ್ನೋ ಭಾವನೆ ಇತ್ತು. ಉಳಿದಿರೋ 12 ನಿಯಾಮಕ ಅಭಿಮಾನಿ ದೇವತೆಗಳು ಈ ಅಧಿಕ ಮಾಸದ ಅಭಿಮಾನದ ಅದಕ್ಕೆ ಬಹಳ ದುಃಖವಾಗಿ ಆ ಮಲಮಾಸದ ದೇವತೆ ಸಾಕ್ಷಾತ್ ಭಗವಂತನ ಹತ್ರ ಹೋಗಿ, ಹೀಗೆ 12 ಚೆನ್ನಾಗಿ ಇದು ಮಾಡ್ತಾರೆ, ನಂದು ಮಲಮಾಸ ಅಂತ ಗುರುತಿಸಿದ್ದಾರೆ, ಮತ್ತು ಯಾವ ಒಂದು ಒಳ್ಳೆಯ ಶುಭ ಕಾರ್ಯ ಸಾಧನಾ ಕಾರ್ಯ ಯಾವುದು ಮಾಡೋ ಹಾಗಿಲ್ಲ, ಅದು ನಂಗೆ ತುಂಬ ದುಃಖ ಆಗಿದೆ ಅಂತ ಭಕ್ತಿಯಿಂದ ಭಗವಂತನ ಹತ್ರ ನೇರವಾಗಿ ನನ್ನ ಈ ಒಂದು ಅವಸ್ಥೆಯಿಂದ ಬಿಡುಗಡೆ ಮಾಡು ಅಂತ ಕಣ್ಣೀರು ಹಾಕ್ಕೊಂಡು ಭಕ್ತಿಯಿಂದ ಕೇಳ್ತಾಳೆ. ಆವಾಗ ಭಗವಂತ ಯಾರೇ ಆತ್ಮ ನಿವೇದನೆ ಮಾಡಿಕೊಂಡು ಶರಣಾಗಿ ಬಂದರೆ ವರ ಕೊಡೋಕ್ಕೆ ರೆಡಿ ಇದ್ದಂಥ ನಮ್ಮ ಪರಮಾತ್ಮ, ಅವನು ಸರಳನೋ ಅತಿ ಸರಳನೋ ಸುಲಭನೋ ಅತಿ ಸುಲಭನೋ, ಆದ್ದರಿಂದ ಕಾರುಣ್ಯದಿಂದ ಯೋಚನೆ ಮಾಡಬೇಡ, ನಿನ್ನ ಮಾಸವನ್ನು ಪುರುಷೋತ್ತಮ ಮಾಸ ಅಂದರೆ ಭಗವಂತನೇ ನಿಯಾಮಕರಾದ ಮಾಸ ಅಂತ ನಾನು ಘೋಷಣೆ ಮಾಡ್ತೀನಿ. ಮತ್ತು ವಿಶೇಷವಾದ ಏನೇನು ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ, ನೀನು ಯೋಚನೆ ಮಾಡಬೇಡ, ನಿನಗಾಗಿ ನನ್ನ ಮಾಸವನ್ನೇ ಕೊಟ್ಟಿದ್ದೀನಿ ಅಂತ ಭಗವಂತ ಹೇಳ್ತಾನೆ. ಅವತ್ತಿಂದ ಪುರುಷೋತ್ತಮ ಮಾಸ, ಅಧಿಕ ಮಾಸಕ್ಕೆ ಒಂದು ವಿಶೇಷ ಯೋಗ್ಯತೆ ಹೆಚ್ಚಳಿಕೆ ಬರುತ್ತೆ. ಈ ಮಲಮಾಸ ಮತ್ತು ಇದು ಆಗಿದ್ದು ಅಧಿಕ ಮಾಸ ಹೇಗಾಯಿತು, ಅದು ಪಾವಿತ್ರತೆ ಹೇಗೆ ಬಂತು ಅಂತ ಅನ್ನೋದ್ರ ಬಗ್ಗೆ ಈ 18 ಬೃಹನ್ನಾರದೀಯ ಪುರಾಣದಲ್ಲಿ 31 ಭಗವಂತನೇ ನೇರವಾಗಿ ಹೇಳ್ದಂಗೆ ವರ್ಣಿತ ಆಗಿದೆ. ಸಾಕಷ್ಟು ವಿಷಯಗಳು ಅಲ್ಲಿ ನಮಗೆ ಸಿಗ್ತವೆ. ಈ ಮಾಸದಲ್ಲಿ ಮೊದಲ ಏನು ಒಂದು ಆ ಮಾಸಕ್ಕೆ ಅವಸ್ಥೆ ಇತ್ತು ಇದನ್ನು ನಾವು ನೋಡಿದಾಗ ನಮ್ಮ ದುಃಖವನ್ನು ಭಕ್ತಿಯಿಂದ ಭಗವಂತನಿಗೆ, ನಮ್ದು ಏನೇ ಇರಲಿ ಆ ದುಃಖವನ್ನು ಅವನಿಗೆ ಸಮರ್ಪಣೆ ಮಾಡಿದರೆ, ಕೇಳಿದರೆ, ಬೇಡಿಕೊಂಡ್ರೆ, ಪ್ರಾರ್ಥಿಸಿದರೆ ಅತ್ಯಂತ ಅನುಗ್ರಹ ಮಾಡಿ ನಮ್ಮನ್ನು ಮೇಲಕ್ಕೆತ್ತಾನೆ ಅಥವಾ ಪವಿತ್ರತೆ ಕೊಡ್ತಾನೆ ಅಂತ ಅನ್ನೋದನ್ನು ಈ ಅಧಿಕ ಮಾಸದ ಒಂದು ಪ್ರಸಂಗದಿಂದ ನಾವು ಭಗವಂತನನ್ನು ಜ್ಞಾನ ಅತ್ಯಂತ ಜ್ಞಾನ ಭಕ್ತಿಯಿಂದ ಹೇಗೆ ಬೇಡಬೇಕು ಅಂತ ಅನ್ನೋದನ್ನು ನಾವು ತಿಳ್ಕೊಬೋದು ಅಂತ ನನಗೆ ಅನಿಸತ್ತೆ. ಮತ್ತು 33 ದೇವತೆಗಳ ವಿಶೇಷತೆ ಇಲ್ಲಿ ಅವರು ಹೇಳ್ತಾರೆ. ಭೂಮಿಯೊಳಗೆ ಬಿತ್ತಿದ ಒಂದು ಬೀಜದಿಂದ ಹೇಗೆ ತೆನೆಯಲ್ಲಿ 100 ಬೀಜಗಳಾಗ್ತವೋ ಅದೇ ಥರ ಒಂದು ದಾನದಿಂದ ಅಥವಾ ಒಂದು ಇದರಿಂದ ಅಧಿಕ ಮಾಸದಲ್ಲಿ ಮಾಡುವಂಥ ಕಾರ್ಯಕ್ಕೆ ಅಧಿಕ ಪುಣ್ಯನ ಬರುತ್ತೆ. ಅದಕ್ಕೆ ಅದು ಅಧಿಕ ಮಾಸವಾಗ್ತು, ಮಲಮಾಸ ಹೋಗಿ ಅಧಿಕ ಮಾಸ ಆಗಿದ್ದಕ್ಕೆ ಇದೇ ಕಾರಣ. ಮತ್ತು ಈ ಅಧಿಕ ಮಾಸಕ್ಕೆ 3 ಬರೋದರಿಂದ ಅಲ್ಲಿ ಏನೇನು ವಿಶೇಷ ದಾನಗಳನ್ನು ಮಾಡ್ಬೋದು, ಏನೇನು ಆಚರಣೆ ಧನದಿಂದ ತನುಮನದಿಂದ ಎಲ್ಲ ರೀತಿಯಿಂದನೂ ನಮಗೆ ಇದಕ್ಕೆ ಅವಕಾಶ ಇದೆ, ಸಾಧನೆಗೆ ಅವಕಾಶ ಇದೆ. ಈ ಅವಕಾಶದಲ್ಲಿ ಏನೇನು ದಾನ ಮಾಡಬೇಕು, ನಿತ್ಯ ದಾನ ಏನು ಮಾಡಬೇಕು, ಈ ಎಲ್ಲ ವಿಷಯವನ್ನು ನಾವು
ತಿಳಿತಾ ಹೋಗೋಣ. ಮತ್ತು ನಾನು ಹೇಳಿದೆ, ಒಂದೊಂದು ಈ ಸರಿ ಏನಾಗಿದೆ, ಚಾತುರ್ಮಾಸದಲ್ಲಿ ಇದು ಬಂದಿದೆ, ಅಧಿಕ ಮಾಸ ಬಂದಿದೆ. ಆದರೆ ಮೊದಲನೇ ತಿಂಗಳ ಶಾಖಾವ್ರತ ಎರಡು ತಿಂಗಳನ್ನು ಆಚರಿಸ್ಬೇಕಾಗಿದೆ. ಕಳೆದ ಅಧಿಕ ಮಾಸ ಆಶ್ವೀಜ ಮಾಸದಲ್ಲಿ ಬಂದಿತ್ತು, ಕೊನೆಯ ತಿಂಗಳ ವ್ರತದಲ್ಲಿತ್ತು. ಈ ಸರ್ತಿ ಈ ಶ್ರಾವಣ ಮಾಸದಲ್ಲಿ ಬಂದಿದೆ. ಹಾಗಾದರೆ ಏನೇನು ಮಾಡಬಹುದು ಅಂತಂದರೆ, 33 ಭಗವಂತನ ಸಂಖ್ಯೆಗೆ ಬಹಳ ವಿಶಿಷ್ಟತೆ ಭಗವಂತ ಕೊಟ್ಟಿದ್ದಾನೆ. 33 ರಂಗೋಲಿಗೆ ಹಾಕಬಹುದು ದಿನ, ಶಂಖ ಆಗಿರಬಹುದು, ಚಕ್ರ ಆಗಿರಬಹುದು, ಪದ್ಮ ಆಗಿರಬಹುದು, ಅಥವಾ ನೀವಿನ್ನು ಯಾವುದೇ ಒಂದು ಇದನ್ನು ಹೇಗಿದ್ರು ಚಾತುರ್ಮಾಸ ರಂಗೋಲಿ ಹಾಕೋ ಪದ್ಧತಿಗಳು ಇದೆ, ಅದನ್ನು ಜೊತೆಗೆ ಇದನ್ನು ಹಾಕೋದನ್ನು ಇದು ಮಾಡಬೇಕು. ಮತ್ತು ಉದ್ಯಾಪನೆ ಅನ್ನೋದು ಪ್ರತಿಯೊಂದು ಕರ್ಮಕ್ಕೂ, ಪ್ರತಿಯೊಂದು ಆಚರಣೆಗೂ ಒಂದು ಸಂಕಲ್ಪ, ಮೊದಲು ಸಂಕಲ್ಪ ಮಾಡೋದು, ಆಮೇಲೆ ಕೃಷ್ಣಾರ್ಪಣೆ ಮಾಡೋದು, ಇದು ಇದೆ. ಆಮೇಲೆ 33 ದೀಪ ಹಚ್ಬೋದು ಪ್ರತಿನಿತ್ಯ, 33 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬಹುದು. ಮತ್ತು ನಿತ್ಯವೂ 33 ಭಗವಂತನ ಅಧಿಕ ಮಾಸದ ಭಗವಂತನ ದೇವತೆಗೆ ಅರ್ಘ್ಯ ಕೊಡಬೇಕು. ಆ ಅರ್ಘ್ಯದಲ್ಲಿ ಬರುವ ದೇವತೆಗಳು ಹೆಸರು, ಇದೇ ದೇವತೆಗಳನ್ನೇ ಅಪೂಪದಾನದಲ್ಲಿ ಕೂಡ ಆ ದೇವತೆಗಳಿಗೆ ಇದನ್ನು ಕೊಡುವ ರೂಢಿ ಇದೆ. ಅದು ಪುರೋಹಿತರು, ಕುಲ ಪುರೋಹಿತರು, ಆಚಾರ್ಯರು ಅದನ್ನು ಅಪೂಪದಾನ ಕೊಡುವಾಗ ಆ ಅಪೂಪದಾನಕ್ಕೆ ಒಂದೊಂದು ಭಗವಂತನ ಹೆಸರನ್ನು ಹೇಳ್ತಾ ಅದರಲ್ಲಿ ಕೊಡಿಸಿ, ಬಂಗಾರದ ಪುರಾಣದಲ್ಲಿ ಬಂಗಾರದ ಪಾತ್ರೆಗಳು ಅಂತ ಹೇಳಿರುತ್ತೆ, ಕಂಚಿನ ಪಾತ್ರೆನೂ ವಿಶೇಷ ಅಂತ ಹೇಳ್ತಾರೆ. ಬಟ್ ನಮ್ಮ ಯೋಗ್ಯತಾ ಸಾರ ಸ್ಟೀಲು ಇದೆಲ್ಲ ಕೊಡೋ ಹಾಗಿಲ್ಲ, ಕಂಚು ತಟ್ಟೆ ಹಿತ್ತಾಳೆ ತಟ್ಟೆ ಈ ಥರದಲ್ಲಿ ಕೊಡುವ ಒಂದು ಪರಂಪರೆ ಪದ್ಧತಿ ಇದೆ. ಅಲ್ಲಿ ಈ ದಿನ ನಾವು ಅರ್ಘ್ಯ ಕೊಡಬೇಕಾದ್ರೆ ತುಳಸಿ ಪೂಜೆ ಮಾಡಿರ್ಬೋದು, ತುಳಸಿಗೆ 33 ಗೆಜ್ಜೆ ವಸ್ತ್ರ ಏರಿಸೋದು ಅಂತ ಸಂಕಲ್ಪ ಮಾಡ್ಕೋಬಹುದು. ಹೆಣ್ಮಕ್ಳಿಗೆ ನಾವು ನಿತ್ಯದಲ್ಲಿ ಏನೇನು ಮಾಡ್ತೀವೋ ಅದನ್ನು ಆ ಮಾಸದಲ್ಲಿ 33 ಲೆಕ್ಕದಲ್ಲಿ ಮಾಡ್ತಾ ಹೋಗಬೇಕು. ಇಲ್ಲಿ ಮೊದಲನೇದು ಸಂಪೂರ್ಣವಾಗಿ ಓದ್ತೀನಿ, ಉಳಿದಿರೋದನ್ನು ಭಗವಂತನ ಹೆಸರನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಈ 33 ದೇವತೆಗಳಿಗೆ ಪ್ರತಿನಿತ್ಯ ಅರ್ಘ್ಯನ ಕೊಡಬೇಕು. ದ್ರೋಣಾಂತರ್ಗತ ಶಕ್ತಿ ನಿಯಾಮಕ ಭಾರತೀ ರಮಣ, ಮುಖ್ಯ ಪ್ರಾಣಾಂತರ್ಗತ ಪದ್ಮಿನೀಪತಿ ವಿಷ್ಣುವೇ ನಮಃ, ಎರಡನೇದು ಜಿಷ್ಣುವೇ ನಮಃ, ಮಹಾವಿಷ್ಣುವೇ ನಮಃ, ಹರಿಯೇ ನಮಃ, ಶ್ರೀಕೃಷ್ಣಾಯ ನಮಃ, ಅಧೋಕ್ಷಜಾಯ ನಮಃ, ಕೇಶವಾಯ ನಮಃ, ಮಾಧವಾಯ ನಮಃ, ಸೀತಾಪತಿ ರಾಮಾಯ ನಮಃ, ಅಚ್ಯುತಾಯ ನಮಃ, ಆನಂದಾಪತಿ ಪುರುಷೋತ್ತಮಾಯ ನಮಃ, ಪದ್ಮಾಪತಿ ಗೋವಿಂದಾಯ ನಮಃ, ವಾಮನಾಯ ನಮಃ, ಔರುಷಾಕಿ ಪತಿ ವಾಮನಾಯ ನಮಃ, ಶ್ರೀಶಾಯ ನಮಃ, ಶ್ರೀಕಂಠಾಯ ನಮಃ, ವಿಶ್ವಸಾಕ್ಷಿಣೇ ನಮಃ, ಲಕ್ಷ್ಮೀನಾರಾಯಣಾಯ ನಮಃ, ಕಮಲಾಲಯಾಪತಿ ಮಧುರಿಪುವೇ ನಮಃ, ನಿತ್ಯ ಅನಿತ್ಯಾಪತಿ ಅನಿರುದ್ಧಾಯ ನಮಃ, ಶ್ರೀರಮಾಪತಿ ತ್ರಿವಿಕ್ರಮಾಯ ನಮಃ, ವಾಸುದೇವಾಯ ನಮಃ, ಶ್ರೀಹರಣಿಪತಿ ವಾಸುದೇವಾಯ ನಮಃ. ಅಂದರೆ ಲಕ್ಷ್ಮೀ ಸಹಿತವಾದ ಭಗವಂತನ ರೂಪಕ್ಕೆ ನಾವು ಅರ್ಘ್ಯವನ್ನು ಕೊಡಬೇಕು. ಶ್ರೀ ಜಗದ್ಯೋನಿಯೇ ನಮಃ, ಶ್ರೀ ಅನಂತಾಯ ನಮಃ, ಶ್ರೀ ಶೇಷಶಾಯಿನಿಯೇ ನಮಃ, ಹಿರಣ್ಯಾಪತಿ ಸಂಕರ್ಷಣಾಯ ನಮಃ, ಶ್ರೀ ಸತ್ಯಾಪತಿ ಪ್ರದ್ಯುಮ್ನಾಯ ನಮಃ, ಶ್ರೀ ದೈತ್ಯ ಅರಿಯೇ ನಮಃ, ಶ್ರೀ ವಿಶ್ವಾತ್ಮನೇ ನಮಃ, ಶ್ರೀ ಕಂಸ ದಮನಾಯ ನಮಃ, ಶ್ರೀ ವಿಶ್ವತೋಮುಖಾಯ ನಮಃ, ಸುಂದರೀಪತಿ ಜನಾರ್ದನಾಯ ನಮಃ, ಶ್ರೀಧರವಾಸಾಯ ನಮಃ, ಶ್ರೀಪತಿಯೇ ನಮಃ. ಇಲ್ಲಿಗೆ 33 ಭಗವಂತನ ಅಧಿಕ ಮಾಸದ ರೂಪಗಳು. ಪ್ರತಿನಿತ್ಯ ನಮ್ಮದು ಪೂಜೆ ರಂಗೋಲಿ ಇದು ಆದಾಗ ಇವಕ್ಕೆ 33ಕ್ಕೂ ಅರ್ಘ್ಯ ಕೊಡಬೇಕು ಅಂತ. ಈ 33 ರೂಪಗಳನ್ನು ಅಪೂಪದಾನದಲ್ಲಿ ಹೆಸರುಗಳನ್ನು ತಗೊಂಡು ಬ್ರಹ್ಮಾಂಡ ದಾನ ಅಂತ ಅದಕ್ಕೆ ವಿವರಣೆ ಕೊಟ್ಟು ಅದನ್ನು 33 ಸಂಖ್ಯೆಯಲ್ಲಿ ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಬಹಳ ಮಹತ್ವ. ಮತ್ತು ದೇಹದಂಡ ಮಾಡಿ ಮಾಡುವಷ್ಟು ಬೇಕಾದಷ್ಟಿವೆ. ಏಕಭುಕ್ತ ಅಂತ ಮಾಡ್ತಾರೆ, ದಿನಕ್ಕೆ ಒಂದೇ ಊಟ ಮಾಡೋದು ಅಂತ. ಆ ದಿನಕ್ಕೆ ಒಂದೇ ಊಟ ಮಾಡೋದು ಅಂದರೆ ಅದು ಈ ಬಾರಿ ಅಂತೂ ವ್ರತ ಇದೆ, ಮೊದಲನೇ ತಿಂಗಳು ವ್ರತ ಇರೋದರಿಂದ ಅದು ಒಂದು ದಿನ ಏಕಭುಕ್ತ ಮಾಡಿದರೆ ಒಂದು ಅಶ್ವಮೇಧ ಯಾಗದ ಪುಣ್ಯ ಬರುತ್ತೆ ಅಂತ, ಅಷ್ಟು ಮಹತ್ವ ಅದಕ್ಕೆ ಅಂತ ಹೇಳ್ತಾರೆ. ಮತ್ತು
ವಿಷ್ಣು ಪಂಚಕ ಬಂದಿದೆ ಈ ಸರ್ತಿ. ವರ್ಷಪೂರ್ತಿ ತಿಂಗಳಿಗೆ 5ರಂತೆ 60 ಉಪವಾಸವನ್ನು ಮಾಡಿ ವಿಷ್ಣು ಪಂಚಕ ವ್ರತವನ್ನು ಮಾಡ್ತೀವಿ. ಈ ಅಧಿಕ ಮಾಸದಲ್ಲಿ 5 ಉಪವಾಸ ಅಂದರೆ 1 ತಿಂಗಳು ವಿಷ್ಣು ಪಂಚಕ ಮಾಡಿ ನಾವು ಉದ್ಯಾಪನೆ ಮಾಡಿದ್ರೆ ಆ ವರ್ಷ ಮಾಡಿದಷ್ಟೇ ಪುಣ್ಯ ಇದೆ, ವಿಶೇಷ ಪುಣ್ಯ ಇದೆ ಅಂತ ಒಂದೊಂದು ಬಾರಿ ಅದು ಬರುತ್ತೆ ನಕ್ಷತ್ರಗಳು. ಈ ಸರ್ತಿ ಬಂದಿದೆ ವಿಷ್ಣು ಪಂಚಕ ಮಾಡೋರು ಮಾಡುವಂಥ ಒಂದು ಅವಕಾಶ ಇದೆ. ಅಭಾಂಡ ವ್ರತ ಅಂತ ಮಾಡ್ತಾರೆ. ಅಭಾಂಡ ವ್ರತ ಅಂತಂದರೆ ಪಾತ್ರೆಗೆ ಏನು ಮುಟ್ಟಿರಬಾರ್ದು. ಈಗ ಹಾಲು ಕಾಯಿಸ್ಕೊಂಡು ಕುಡಿಯೋದಾಗಲಿ ಬೇರೆ ಏನು ಮಾಡೋ ಹಾಗೆ ಇಲ್ಲ. ಹಣ್ಣುಗಳನ್ನು ಬಿಡಿಸ್ಕೊಂಡು ತಿನ್ಬೋದು, ಒಲೆಗೆ ಹಾಕೋ ಹಾಗಿಲ್ಲ, ಒಲೆ ಮೇಲಿಡೋ ಹಾಗಿಲ್ಲ, ಪಾತ್ರೆಗೆ ಹಾಕೋ ಹಾಗಿಲ್ಲ. ಆ ಥರದ ಆಹಾರದ ಮೇಲೇ ಒಂದು ಇವೆಲ್ಲ ಶ್ರಮದಾಯಕ, ಅವರವರ ಶಕ್ತಿ ಆರೋಗ್ಯದ ಮೇಲೆ ಮಾಡುವಂಥದ್ದು. ವಿಷ್ಣು ಪಂಚಕ ಆಗಲಿ, ಏಕವಿಭುಕ್ತ ಆಗಲಿ, ಅಭಾಂಡ ಆಗಲಿ, ಫಲಾರ ತಿನ್ನಕ್ಕೆ ಈ ಸಲದ ವಿಶೇಷ ಏನಾಗಿದೆ ಅಂದರೆ ಇವಾಗಲೂ ಸಂಕಲ್ಪ ಮಾಡಿ ಮಾಡುವಂಥವ್ರು ಇದ್ದಾರೆ. ಇದು ಇಲ್ಲ, ಹಣ್ಣುಗಳು ಬರಲ್ಲ, ಮಾವಿನ ಹಣ್ಣು ಒಂದೇ ಬರುತ್ತೆ. ತಿಂಗಳುಗಟ್ಟಲೆ ಮಾವಿನ ಹಣ್ಣು ಮಾತ್ರ ಸೇವಿಸಿ ಇರೋದನ್ನು ಕಷ್ಟದಾಯಕವೇ ಇದೆ, ಬೇರೆ ಏನೂ ತಗೊಳ್ಳೋಹಾಗಿಲ್ಲ. ಹೆಚ್ಚಿಗೆ ಅಂದರೆ ಒಂದು ಅದರಲ್ಲೂ ಕೆಲವೊಬ್ಬರು ತೊಗೊಳ್ತಾರೆ, ಕೆಲವೊಬ್ಬರು ತಗೊಳ್ಳ ಪಂಗಡಗಳು ನಮ್ಮಲ್ಲೇ ಮಠಗಳಲ್ಲಿ ಭೇದ ಇದೆ, ಕೆಲವು ತಗೊಳ್ಳಲ್ಲ. ಎಳನೀರು ತಗೊಳ್ಳೋ ಚಾನ್ಸ್ ಒಂದು ಅವಕಾಶ ಇದೆ ಅಂತ ಅಭಾಂಡ ವ್ರತ ಮಾಡೋದು. ಕೆಲವು ಉದ್ಯಾಪನೆ ಸಂಕಲ್ಪ ಕೊಡೋದು ಇರುತ್ತೆ, ಅದನ್ನು ಮಾಡ್ಬೋದು. ಇನ್ನು ನೆಲದ ಮೇಲೆ ಮಲ್ಕೊಳ್ಳೋ ವ್ರತ ಮಾಡ್ಬೋದು. ಹಾಸಿಗೆ ಅಂದರೆ ಭೋಗ ಇಲ್ಲ ಅಂತ, ಭೋಗವನ್ನು ತ್ಯಾಗ ಮಾಡೋದು. ಹಾಸಿಗೆನಲ್ಲೇ ನೆಲದ ಮೇಲೇ ಅಧಿಕ ಮಾಸ ಪೂರ್ತಿ ಮಲ್ಕೊಳ್ಳೋದು ಅಂತ. ಹೀಗೆ ಇನ್ನೂ ಅನೇಕ 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 ಮಾಡಿದವರು ಇದ್ದಾರೆ. ಒಂದು ಪದಾರ್ಥವನ್ನು ಅಧಿಕ ಮಾಸದಲ್ಲಿ ಬಿಡೋದು ಅಂತ. ಉದ್ದಿನ ಬೇಳೆ ಅಂತೂ ಅಧಿಕ ಮಾಸದಲ್ಲಿ ಕಡ್ಡಾಯವಾಗಿ ಬಿಡಲೇಬೇಕು. ಈಗ ಆಷಾಢ ಮಾಸದಲ್ಲಿ ಕಡಲೆಬೇಳೆ ತಿನ್ನಬಾರ್ದು, ತೊಗೋಬಾರ್ದು ಅಂತ ಹೇಳ್ತಾರೆ. ಹೀಗೆ ಕೆಲವೊಂದೆಲ್ಲ ನಿಯಮಗಳಿದೆಯಲ್ಲ. ಈ ಅಧಿಕ ಮಾಸದಲ್ಲಿ ಉದ್ದಿನ ಬೇಳೆ ಬಿಡಲೇಬೇಕು. ಅದು ಬಿಟ್ಟು ಒಂದು ಪದಾರ್ಥವನ್ನು ತಿಂಗಳು ಪೂರ್ತಿ ಬಿಡುವಂಥ ಒಂದು ಪದ್ಧತಿ ಇದೆ, ಅದನ್ನೇ ದಾನ ಕೊಡೋದು, ದಕ್ಷಿಣೆ ಸಹಿತ ದಾನ ಕೊಡೋದು ಅಂತ ಹೀಗಿದೆ. ದೀಪ ಹಚ್ಚಿದ್ದಕ್ಕೆ ದೀಪಗಳ ದಾನ ಕೊಡೋದು. ಈ ಒಂದು 33 ಜನಕ್ಕೆ ದಂಪತಿಗಳಿಗೆ ಅನ್ನದಾನ ಸದಕ್ಷಿಣೆ ಸಹಿತ, ವಸ್ತ್ರದಾನ 33 ಜನಕ್ಕೆ, ಮತ್ತು 33 ಜನಕ್ಕೆ ಮರದ ಬಾಗಣ, ಮತ್ತು 33 ಜನಕ್ಕೆ ಬೇರೆ ದಾನಗಳು ಇದೆಯಲ್ಲ. ನಾವು ಹೆಣ್ಮಕ್ಳು ಕೊಡ್ತೀವಿ ತುಳಸಿ ಗಿಡ ಕೊಡ್ತೀವಿ 33 ಜನಕ್ಕೆ, ಮತ್ತು ಇದನ್ನು ಕೊಡ್ತೀವಿ ತುಳಸಿ ಬೃಂದಾವನ ಸಹಿತ ಕೊಡ್ತೀವಿ, ಕನ್ನಡಿ ದಾನ ಕೊಡ್ತೀವಿ, ಆರ್ತಿಗೆ ತಟ್ಟೆ ನೀಲಾಂಜನಗಳನ್ನು 33 ಲೆಕ್ಕದಲ್ಲಿ ಕೊಡಬಹುದು, ಆಮೇಲೆ ಸುವರ್ಣ ದಾನ ಕೊಡಬಹುದು 33 ಜನಕ್ಕೆ, ರಜತ ದಾನ ಕೊಡಬಹುದು, ಪುಟ್ಟ ಕೃಷ್ಣನ್ ಕೊಡಬಹುದು, ವಿಷ್ಣುಪಾದ ಕೊಡಬಹುದು, ಅನ್ನಪೂರ್ಣಿ, ಗಂಗೆ ಥಾಲಿ. ಈಗ ನಾವು ಚಾತುರ್ಮಾಸದಲ್ಲಿ ಮಾಡೋ ನಿಯಮಗಳನ್ನು ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ಗದಾನಾರಾಯಣ ಆಗಿರಬಹುದು, ಗಂಡಸರ ಸಾಲಿಗ್ರಾಮ ಕೊಡಬಹುದು, ಧಾವಳಿ ಕೊಡಬಹುದು, ಗೋಪಿಚಂದ ಕೊಡಬಹುದು, ಪಂಚಮುದ್ರೆ ಕೊಡಬಹುದು. ಹೀಗೆ ಅವರವರ ಇದನ್ನು ನೋಡಿಕೊಂಡು 33 ಸಂಖ್ಯೆಯಲ್ಲಿ ದಾನವನ್ನು ಕೊಡುವಂಥದ್ದು, ಸಂಕಲ್ಪ ಸಹಿತ ಸದಕ್ಷಿಣವಾಗಿ ಕೊಡೋದು. ಅದರಲ್ಲೂ ಅನ್ನದಾನ ಮರದ ಭವನ ಇವೆಲ್ಲ ಬಹಳ ವಿಶೇಷ. 33 ದಂಪತಿಗಳು ಕೊಡೋದು. ಕನಿಷ್ಠ ಪಕ್ಷ 5 ಜನಕ್ಕೆ ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ, ನಾರಾಯಣ, ಪಂಚರೂಪಿ ಪರಮಾತ್ಮನ ಕೊರತು ಈ 5 ದಂಪತಿಗಳಿಗೆ ಊಟ ಹಾಕಿ ಅನ್ನದಾನ ಮಾಡೋದು, ವಸ್ತ್ರದಾನ ಮಾಡೋದು, ಇದನ್ನು ಮಾಡೋದನ್ನು ಮಾಡುವವರು ಇದ್ದಾರೆ. ಅದು ಆಗಿಲ್ಲ ಅಂತ ನಿರಾಸರಾಗುವ ಅವಶ್ಯಕತೆ ಇಲ್ಲ. ನಮ್ಮ ನಮ್ಮ ಯೋಗ್ಯತಾನುಸಾರ ನಾವು ದಾನಗಳನ್ನು ಮಾಡಬಹುದು. ಇದು ಆದಮೇಲೆ ತಿಂಗಳು ಪೂರ್ತಿ ಒಂದು ದಾನ ಕೊಡುವ ಪದ್ಧತಿ ಇದೆ. ಅದು ಏನು ಅಂತಂದರೆ ಪ್ರತಿದಿನ ಒಂದೇ ಇಲ್ಲಿ ಒಂದು ಹೇಳಿರುವ ಒಂದು ಇದು ಹೇಗೆ ಅಂದರೆ ಒಂದು ಕುಟುಂಬದಲ್ಲೇ ಕೊಡಬೇಕು. ನಾವು ಪ್ರತಿ ನಿತ್ಯದಾನ ಮಾಡುವವರು ಅಂದರೆ ಮಕ್ಕಳು, ಗಂಡ, ಹೆಂಡತಿ, ವಯಸ್ಸಾದವರು, ಮನೆಯಲ್ಲಿ ಎಲ್ಲ ಥರದಲ್ಲಿಯೂ ಇರುವಂತಹ ಕುಟುಂಬವನ್ನು ಹುಡುಕಿ ದಾನ ಮಾಡೋಕ್ಕೆ ಶುರು ಮಾಡಬೇಕು. ಒಂದೇ ಕುಟುಂಬಕ್ಕೆ ಮಾಡಬೇಕು. ಕಾರಣ ಇಷ್ಟೇ, ಈ ಸರ್ತಿ ಇದು ಬರ್ತಾ ಇದೆ, ಚಾತುರ್ಮಾಸ ಇದೆ. ಚಾತುರ್ಮಾಸದಲ್ಲಿ ತರಕಾರಿ ಆಗಲಿ ಕೆಲವೊಂದು ವಸ್ತುಗಳನ್ನು ಅದು ತಗೊಳ್ಳೋದಿಲ್ಲ ಅಂತಂದರೆ ನಾವು ದಾನ ಕೊಡಲೇಬೇಕು. ಅದನ್ನು ವರ್ಷ ಪೂರ್ತಿ ಹಿಡಿದು ಹೇಳಿರ್ತಾರೆ ಅದನ್ನು. ಆ ಮಕ್ಕಳು, ಮರಿ, ಸೊಸೆಯರು, ಸಣ್ಣವರು, ದೊಡ್ಡವರು ಇರುವಂಥ ಒಂದು ಕುಟುಂಬ ಕೊಟ್ಟರೆ ಅದು ಎಲ್ಲರೂ ಏನು ವ್ರತ ಮಾಡಲ್ಲ ಮನೆಯಲ್ಲಿ.
ಅನವ್ರತದ್ದು ತಗೊಳ್ತಾರೆ. ಹೀಗೆ ನಾವು ಕೊಟ್ಟದ್ದೆಲ್ಲ ಒಂದೇ ಕುಟುಂಬಕ್ಕೇ ಪ್ರತಿನಿತ್ಯ ಕೊಡ್ತಾ ಇದ್ದದ್ದು. ಅದು ಏನು ಅಂತ ಹೇಳ್ತೀನಿ. ಸೊ ಇದರಲ್ಲಿ ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಕೊಡೋದು, ಪಾಡ್ಯದ ದಿವಸ ಅರಿಶಿಣ, ಅರಿಶಿಣದ ಜೊತೆಗೆ ಕುಂಕುಮನ ಕೊಡಬೇಕು, ಅರಿಶಿಣ ಒಂದೇ ಕೊಡಬಾರ್ದು. ಬಿದಿಗಿ ಕುಂಕುಮ, ಕುಂಕುಮದ ಜಾಸ್ತಿ ಇರಬೇಕು, ಅರಿಶಿಣ ಕಡಿಮೆ ಇರಬೇಕು. ತದಿಗೆ ಕೊಬ್ಬರಿ ಮತ್ತು ಸಕ್ಕರೆ. ಚೌತಿ ನಿಂಬೆಹಣ್ಣು ಸಕ್ಕರೆ ಏಲಕ್ಕಿ ಅಂದರೆ ಪಾನಕದ ಪದಾರ್ಥಗಳು. ಕುಡಿಯುವವರು ಇರೋದಿಲ್ಲ, ನೀವು ಪಾನಕ ಏನು ಮಾಡಿಕೊಡೋದಿಲ್ಲ, ಆದ್ದರಿಂದ ಇಲ್ಲಿ ದೇವತೆಗಳ ಪ್ರೀತಿರ್ಥವಾಗಿ ಆವತ್ತು ಕೊಡಬೇಕು ಅಂತ ಹೇಳಿದ್ದಾರಿಂದ ದಾನ ಕೊಡಬೇಕು. ಇದರಲ್ಲಿ ಸಕ್ಕರೆ ಅಂತೂ ಮನೆ ಮೇಲೆ ದೊಡ್ಡವರೆಲ್ಲ ಉಪಯೋಗಿಸ್ತಾರೆ, ಅಂತೂ ಮನೆಗೆ ಉಪಯೋಗ ಆಗುತ್ತೆ. ಪಂಚಮಿ ಅಕ್ಕಿ, ಷಷ್ಠಿ ಮೊಸರು, ಸಪ್ತಮಿ ಹಣ್ಣುಗಳು. ಹಣ್ಣುಗಳಲ್ಲಿ ಯಾವ ಥರದ ಹಣ್ಣು ಬೇಕಾದರೂ ಕೊಡ್ಬೋದು. ಈ ಸಲ ವಿಶೇಷವಾಗಿ ಮಾವಿನ ಹಣ್ಣು ಕೊಟ್ಟರೆ ವ್ರತ ಮಾಡೋರು ಕೂಡ ಮಾವಿನ ಹಣ್ಣು ತಗೊಳ್ತಾರೆ. ಅಷ್ಟಮಿ ತೊಗರಿಬೇಳೆ, ನವಮಿ ಗೋವರ್ಧನಕಾಯಿ ಅಂದರೆ ಚೌಳಿಕಾಯಿ ಅಂತ ಹೇಳ್ತಾರೆ, ಗೋರಿಕಾಯಿ ಅಂತ ಹೇಳ್ತಾರೆ ಅದು. ದಶಮಿ ಬೆಲ್ಲದ ಅಚ್ಚು, ಏಕಾದಶಿ ಏನೂ ಇಲ್ಲ. ದ್ವಾದಶಿ ಹಾಲು, ತ್ರಯೋದಶಿ ಗೋಧಿ ಹಿಟ್ಟು, ಚತುರ್ದಶಿ ಮಲ್ಲಿಗೆ ಹೂವು, ಹುಣ್ಣಿಮೆ ದಿವಸ ಸೌತೆಕಾಯಿ. ಮತ್ತು ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಗೆ 15 ದಿವಸ ಮುಗಿತು. ಆಮೇಲೆ ಪಾಡ್ಯದಿಂದ ಪಾಡ್ಯ ಹೀರೆಕಾಯಿ, ಬಿದಿಗಿ ಗಡ್ಡೆ ಗೆಣಸು, ಸುವರ್ಣಗಡ್ಡೆ, ಆಲೂಗಡ್ಡೆ, ಶ್ಯಾಮೆಗಡ್ಡೆ. ಕೆಲವೊಬ್ಬರು ಆಲೂಗಡ್ಡೆ ತಗೊಳ್ಳಲ್ಲ, ದಾನ ಕೊಡೋದ್ರಲ್ಲಿ ನಾವು ಶ್ಯಾಮೆಗಡ್ಡೆ ಸುವರ್ಣಗಡ್ಡೆ ಕೊಡೋದು ವಿಶೇಷ. ತದಿಗೆ ತುಪ್ಪ, ಚೌತಿ ಪುಟಾಣಿ, ಪಂಚಮಿ ಕಡಲೆಕಾಯಿ ಬೀಜ, ಷಷ್ಠಿ ರವೆ, ಸಪ್ತಮಿ ತುಳಸಿ ಸಹಿತ ಕೃಷ್ಣ ಪ್ರತಿಮೆ, ಪಾಡ್ಯ ಕುಪ್ಪಸದ ಬಟ್ಟೆ ಮತ್ತು ಮಂಗಳ ದ್ರವ್ಯಗಳು, ಅಷ್ಟಮಿ ಹತ್ತಿ, ನವಮಿ ಕಡಲೆ ಹಿಟ್ಟು, ದಶಮಿ ಗಾಜಿನ ಬಳೆ, ಯೋಗ್ಯತೆ ಇರೋರು ಚಿನ್ನದ ಬಳೆ, ಏಕಾದಶಿ ಮತ್ತು ಏನೂ ಇಲ್ಲ. ದ್ವಾದಶಿ ಹೆಸರುಬೇಳೆ, ತ್ರಯೋದಶಿ ಅವಲಕ್ಕಿ, ಚತುರ್ದಶಿ ಎಳ್ಳೆಣ್ಣೆ, ಅಮಾವಾಸ್ಯೆ ಕಡಲೆಕಾಳು. ಈ ಎಲ್ಲವನ್ನೂ ಒಂದೇ ಸಂಸಾರಕ್ಕೆ, ಇದರ ಕ್ವಾಲಿಟಿ ಎಷ್ಟು ಬೇಕಾದರೂ ಹೆಚ್ಚಿಗೆ ಕೊಡ್ಬೋದು, ಒಂದೊಂದು ಕೆ ಜಿ ಕೊಡ್ಬೋದು, ಅರ್ಧ ಕೆ ಜಿ ಕೊಡಬೇಕು ಅವರವರ. ಇದರ ಪ್ರಕಾರ ಪ್ರತಿಯೊಂದೂ ದಕ್ಷಿಣೆ ಸಹಿತವಾಗಿ ಹೋಗಿ ದಾನವನ್ನು ಒಬ್ಬರಿಗೆ ಕೃಷ್ಣಾರ್ಪಣ ಅಂತ ಕೊಟ್ಟು ಬರಬೇಕು. ಇದು ಅಧಿಕ ಮಾಸದಲ್ಲಿ ನಿತ್ಯ ಮಾಡುವ ದಾನದ ವಿವರಣೆ. ಚಾತುರ್ಮಾಸದಲ್ಲಿ 4 ತಿಂಗಳನ್ನು ನಿತ್ಯ ಮಾಡುವ ಪದಾರ್ಥಗಳನ್ನು ಹೇಳಿದ್ದಾರೆ, ಅದರಲ್ಲಿರುವಂಥ ಭಗವಂತನ ರೂಪಗಳನ್ನು ಇವೆ. ಇಲ್ಲಿ 33 ಪದಾರ್ಥಕ್ಕೆ 33 ಭಗವನ್ ನಾಮಗಳು ನಾವೀಗ ಹೇಳಿದ್ವಲ್ಲ ಮಾಸ ಇದು ಅಂತ, ಆ ಪ್ರಕಾರ ದಾನವನ್ನು ಕೊಡಬಹುದು. ಇದು ಅಲ್ಲದೆ ನಮ್ಮ ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಪುರೋಹಿತರು, ನಮ್ಮ ಮನೆ ತಂದವರು ಯಾರಾದರೂ ಹೇಳಿದ್ದನ್ನು ದಾನವನ್ನು ಮಾಡಿ ವಿಶೇಷವಾದ ಅಧಿಕಾಧಿಕ ಪುಣ್ಯವನ್ನು ಗಳಿಸಿ ಪಾಪವನ್ನು ಕಳ್ಕೊಳ್ಬೇಕು. ಸದಾವಕಾಶ 3 ವರ್ಷಕ್ಕೊಮ್ಮೆ ಬರುತ್ತೆ. ಮತ್ತು ಮುಖ್ಯವಾಗಿ ಮುಖ್ಯದ್ದು ಮೊದಲು ಹೇಳಬೇಕು ಅಂದ್ಕೊಂಡೆ, ಜ್ಞಾಪಕ ಇರಲಿ ಅಂತ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದೀನಿ. ಅಪೂಪದಾನ, 33 ಅಪೂಪದಾನ. ನಾವು ಅರ್ಘ್ಯ ಕೊಡೋಕ್ಕೆ ಹೇಳಿದ ಭಗವಂತನ ರೂಪಗಳೇ ಒಂದೊಂದು ಅಪೂಪದಲ್ಲೂ ಇರುತ್ತೆ. ಇದನ್ನು 33 ದಂಪತಿಗಳಿಗೆ ಕೊಡಬಹುದು, ಪ್ರತಿನಿತ್ಯ ಕೊಡಬಹುದು. ಮತ್ತು ಮಾಡುವ ವಿಧಾನವನ್ನು ಬಹಳ ಸ್ಪಷ್ಟವಾಗಿ ಹೇಳಿದರೆ, ಎಲ್ಲೂ ನೀರು ಮುಟ್ಟಿಸೋ ಹಾಗಿಲ್ಲ. ಅಕ್ಕಿನ ನೆನೆಸಿ ಕುಟ್ಟಿ ಮಾಡಿ ಬೆಲ್ಲದಿಂದ ಅದನ್ನು ತಂಬಿಟ್ಟು ಅಂತ ಮಾಡಿಟ್ಕೊಂಡು ನಾವು ಆ ಅಪೂಪನ ಕರೆದಾಗ ಜಾಸ್ತಿ ಛಿದ್ರ ಛಿದ್ರ ಆಗಬೇಕು ಅಪೂಪ. ಆ ಛಿದ್ರ ಆದಷ್ಟು ನಮ್ಮ ಪಾಪ ಕಳ್ಕೊಂಡು ಹೋಗುತ್ತೆ, ಛಿದ್ರ ಛಿದ್ರವಾಗಿ ಹೋಗುತ್ತೆ. ಅದರಿಂದ ಪಾಪದ ಇದು ಅಪೂಪದ ಲಕ್ಷಣ ಅಂದರೆ ಅದು ಛಿದ್ರ ಛಿದ್ರ ಆಗಬೇಕು. ಪ್ರತಿ ಸರಿ ನಾವು ಅಪೂಪ ಮಾಡಿದಾಗ ಮೇಲೆ ಗಸಗಸಿ ಮೇಲೆ ಉದುರಿಸುವ ಪದ್ಧತಿ ಇದೆ ಅಪೂಪಕ್ಕೆ. ಆದರೆ ಈ ಸಾತಿ ವ್ರತ ಇರೋದರಿಂದ ಕೇವಲ ತುಪ್ಪದಲ್ಲಿ ಮಾಡಿದ ಶುದ್ಧವಾಗಿ ಮಾಡಿದ ಅಪೂಪವನ್ನು ದಾನ ಮಾಡಬೇಕು. ಆ ದಾನ ಮಾಡೋದ್ರಿಂದ ಅಧಿಕ ಪುಣ್ಯ ಅಧಿಕ ಇದು ಅಂತ ಹೇಳ್ತಾರೆ. ಇಷ್ಟು ಒಂದು ಮಟ್ಟಿಗೆ ವಿಷಯ ತಿಳ್ಕೊಂಡಂಗೆ ಆಯಿತು ನಾವು ಅಧಿಕ ಮಾಸದ್ದು. ಇದರ ಬಗ್ಗೆ ಇನ್ನೂ ವಿವರವಾಗಿ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಅನುಭವದ ಹಿನ್ನೆಲೆಯಲ್ಲಿ ನಾನೇ ಹೇಳಿದರೆ ಇನ್ನೂ ಸಾಕಷ್ಟು ಹೇಳ್ಬೋದು. ಇಷ್ಟು ಹೇಳೋದರಿಂದ ಒಂದು ನಿಮಗೆ ಅಧಿಕ ಮಾಸದಲ್ಲಿ ನಾವು ನಡ್ಕೊಳ್ಬೇಕಾದದ್ದು ಇದು ಗೊತ್ತಾಗತ್ತೆ ಅಂತ ಹೇಳ್ತಾ, ಅಧಿಕ ಮಾಸದ ನಿಯಾಮಕ ಪುರುಷೋತ್ತಮಗೆ ನಮಸ್ಕಾರಗಳನ್ನು ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.